ಹಲೋ ಫ್ರೆಂಡ್ಸ್, ವಿದ್ಯಾಸಿರಿದು ಒಂದು ಅಪ್ಡೇಟ್ ತಿಳ್ಸೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ನ ಕೇಳ್ತಿದ್ರು, ಕಾಲೇಜ್ನಲ್ಲಿ ವೆರಿಫೈ ಆಗಿದೆ ಮುಂದೆ ಏನು ಮಾಡಬೇಕು ಅಂತ ಕೇಳ್ತಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೇಳಬೇಕು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದರೆ, ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ನೀವು ನೋಡ್ಬೋದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರು, ಅಕಾಡೆಮಿಕ್ ಇಯರು, SSLC ಪಾಸ್ ಟೈಪ್, SSLC ರೋಲ್ ನಂಬರ್, ಡೇಟ್ ಆಫ್ ಬರ್ತ್ ಅವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ್ಯಾವ ಪಾಯಿಂಟ್ಸ್ನ ನೋಡಬೇಕು ಫಸ್ಟು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತೀನಿ, ಇನ್ನು ಯಾವ್ಯಾವ ಪ್ರೋಸೆಸ್ ಇದೆ ಅಂತ ಹೇಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಈಗ ತಿಳಿಸೋಕ್ಕೋಸ್ಕರ ಆಲ್ರೆಡಿ ಕಾಲೇಜಲ್ಲಿ ವೆರಿಫೈ ಆಗಿರುತ್ತಲ್ಲ, ಅದನ್ನು ಒಂದು ತೋರಿಸ್ತೀನಿ ನಿಮಗೆ. ಈಗ ನೀವು ಅಪ್ಲೈ ಮಾಡಿರೋದು ಪೋಸ್ಟ್ ಮೆಟ್ರಿಕ್ ಫುಡ್ ಆ್ಯಂಡ್ ಅಕಾಮಡೇಷನ್ ಫೀಸ್ ಕನ್ಸೆಷನ್ ನರ್ಸಿಂಗ್ ಅಷ್ಟು ಕೂಡ ಅಪ್ಲೈ ಮಾಡಿರ್ತೀರಾ. ನಂದು ಕಾಲೇಜಲ್ಲಿ ವೆರಿಫೈ ಆಗಿದೆ ಆಲ್ರೆಡಿ, ಅಪ್ಲಿಕೇಶನ್ ಪೆಂಡಿಂಗ್ ಅಟ್ ಕಾಲೇಜ್ ತಾಲೂಕು ಆಫೀಸರ್ ಅಂತ ಇದೆ. ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ತಿಳಿದ ನಂತರ ವೆರಿಫಿಕೇಷನ್ ಡೀಟೇಲ್ಸು ಏನೇನು ವೆರಿಫೈ ಆಗಿದೆ ಅಂತ ನೋಡಬೇಕು. ಅದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು, ಯಾಕೆಂದರೆ ಅದೇ ಇಂಪಾರ್ಟೆಂಟು. ಆಮೇಲೆ ಅಡ್ಮಿಷನ್ ಕ್ಯಾಟಗರಿ ಯಾವುದಾಗಿರುತ್ತೆ ಅಂತ, ಆಮೇಲೆ ವೆದರ್ ಸ್ಟೂಡೆಂಟ್ ಈಸ್ ಹಾಸ್ಟ್ಲರ್ ಆರ್ ನಾಟ್ ಅಂತ ಕೇಳ್ತಾರೆ. ನಾನ್ ಹಾಸ್ಟ್ಲರ್, ಅದು ವೆರಿಫೈ ಆಗಿಲ್ಲ. ಸ್ಟೂಡೆಂಟ್ ಡಿಸ್ಕಂಟಿನ್ಯೂಡ್ ಅವೆಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ. ಮತ್ತು ಅದನ್ನು ಇದರಲ್ಲಿ ಫೇಲ್ ಆಗಿದ್ದಾನ ಅಂತ, ಮತ್ತು 5 ಕಿಲೋಮೀಟರ್ಸ್ಗಿಂತ ಒಳಗಡೆ ಇದೇನೋ ಇಲ್ವೋ ಅಂತ. 5 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಡೇಷನ್ ಕೂಡ ಬರುತ್ತೆ. ಆಮೇಲೆ ಯಾವ್ಯಾವ ಸ್ಕಾಲರ್ಶಿಪ್ಗೆ ಯಾವ್ಯಾವ ಸ್ಕೀಮ್ಗೆ ಎಲಿಜಿಬಲ್ ಅಂತ ನೋಡಬೇಕು. ಈ ವೆರಿಫೈಡ್ ಡೀಟೇಲ್ಸ್ ಬಾಕ್ಸ್ನಲ್ಲಿ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಸ್ಟೂಡೆಂಟ್ ಈಸ್ ಎಲಿಜಿಬಲ್ ಫಾರ್ FAIS ಅಂತ ಕೊಟ್ಟಿದ್ರೆ ನಾಟ್ ಎಲಿಜಿಬಲ್, ಯಾಕೆಂದರೆ ಇದರಲ್ಲಿ ಲೆಸ್ ದ್ಯಾನ್ 5 ಕಿಲೋಮೀಟರ್ ಅಂತ ಇದೆ. ಅಪ್ಲಿಕೆಂಟ್ಸು ಒಂದು ಮನೆ ಮತ್ತು ಕಾಲೇಜ್ಗೆ 5 ಕಿಲೋಮೀಟರ್ಗಿಂತ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಇದೆ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಅದರ್ ಕ್ಯಾಸ್ಟ್ ಅಂತ ಬರುತ್ತೆ, ಅದು ಒಂದು ರೀಸನ್ ಕೂಡ. ಮತ್ತು ಸ್ಟೂಡೆಂಟ್ಸ್ ಇದೆ ಎಲಿಜಿಬಲ್ ಫಾರ್ PMS. PMS ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಬರುವಂಥ ಸ್ಕಾಲರ್ಶಿಪ್ ಇದು. ಇದು ಕೂಡ ನಾಟ್ ಎಲಿಜಿಬಲ್, ಯಾಕೆಂದ್ರೆ ಲೆಸ್ ದ್ಯಾನ್ 5 ಕಿಲೋಮೀಟರ್. ಇನ್ನೊಂದು, ಸ್ಟೂಡೆಂಟ್ ಈಸ್ ಎಲಿಜಿಬಲ್ ಫಾರ್ FC. FC ಅಂದರೆ ಫೀಸ್ ಕನ್ಸೆಷನ್ ಅಂತ. ನೀವೇನು ಗೌರ್ಮೆಂಟ್ ಫೀಸ್ ಕಟ್ಟಿರ್ತೀರಾ ಅದರಲ್ಲಿ ಅರ್ಧ ಫೀಸು ನಿಮಗೆ ರಿಟರ್ನ್ ಬರುತ್ತೆ, ಅಂದರೆ ಕನ್ಸೆಷನ್ ಬರುತ್ತೆ. ಮತ್ತು ಇನ್ನೊಂದು ಸ್ಕೀಮಲ್ಲಿ ನರ್ಸಿಂಗ್ ಸ್ಕೀಮ್ ಅಂತ ಇದೆ, ಅದು ನರ್ಸಿಂಗ್ ಸ್ಟೈಪೆಂಡ್ ಕೊಡ್ತಾರೆ ಅದಕ್ಕೆ, ಅದು ಕೂಡ ನಾಟ್ ಎಲಿಜಿಬಲ್. ಇದರಲ್ಲಿ ಟೋಟಲಾಗಿ ನಿಮಗೆ 15,000 ಸ್ಕಾಲರ್ಶಿಪ್ ಬರುತ್ತೆ ಇವೆಲ್ಲ ನಿಮಗೆ ಎಲಿಜಿಬಲ್ ಆದರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.